ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜೋತ. ವಿಶೇಷವಾಗಿ ಇವತ್ತು ಒಂದು ಹೊಸ ವಿಷಯ, ಯಾಕಂತಂದರೆ ಈ ನಿಸರ್ಗ ಯಾವಾಗಲೂ ನಿತ್ಯ ನಿರ್ತನ ಬದಲಾವಣೆ ಬದಲಾಯಿಸುವಂಥ ಬದಲಾಗುವಿಕೆ ಆಗುವುದಕ್ಕೆ ಆಸ್ಪದ ಕೊಡುವಂಥ ಚೈತನ್ಯಶೀಲ ಅನ್ನೋದು ನಾವೆಲ್ಲ ಮಾತಾಡ್ತೀವಿ. ಆದರೆ ಇವತ್ತು ಅದನ್ನು ನೋಡುವಂಥ ಪ್ರಸಂಗ ಅದು ರಾಜಕೀಯದಲ್ಲಿ, ಯಾಕಂತಂದರೆ ಒಂದು ಕಾಲಕ್ಕೆ RSS ನಮ್ಮ ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾಯಿದ್ರು. ಅದಕ್ಕಾಗಿ ಅದೇ ಒಂದು ಕಾರಣಕ್ಕಾಗಿ ಅವರು ಉಳ್ಕೊಂಡು ಬಂದರು ಇತಿಹಾಸದಲ್ಲ. ನಂತರದಲ್ಲಿ ಅವರು ಈ ದೇಶದ ರಾಜಕೀಯದಲ್ಲಿ ಹಾಸುಹೊಕ್ಕಾಗಿದ್ದಾರೆ. ನಂತರದಲ್ಲಿ ಅದು ಬೆಳೆದ ನಂತರ ನಮ್ಮಲ್ಲಿ ವಾಜಪೇಯಿ ಅವರು ಬಂದರು, ಅದರ ನಂತರ ಈಗ ಮೋದಿ ಅವರು ಬಂದರು. ಅವರೆಲ್ಲರೂ ಯಾರಪ್ಪ ಅಂದರೆ ಈ ನಮ್ಮ RSS ಪ್ರಚಾರಕರು, ನಿಮಗೇನು ಬಿಡಿಸಿಡಬೇಕಾಗಿಲ್ಲ. ಅಂದ್ರೆ ಇಲ್ಲಿಯೇ ಒಂದು ಹಿಂದುತ್ವ ನೆಲೆಗಟ್ಟಿನಲ್ಲೇ ರಾಜಕೀಯವನ್ನು ಬೆಳೆಸ್ಕೊಂಡು ಬಂದು ಹಿಂದುತ್ವ ಅದನ್ನು ಎಷ್ಟು ಸಾಧ್ಯ ಪಾರ್ಕ್ ಅಷ್ಟಿಗೆ ಒಯ್ದು ಮೋದಿಯವರ ಸಮಯದಲ್ಲಂತೂ ಉನ್ನತಕ್ಕೆ ಓದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಮೋದಿಯವರ ಮುಖ ನಿಧಾನಕ್ಕೆ ಕಳಿಸ್ಕೊಳ್ತಾ ಇದೆ. ಮೋದಿಯವರ ಒಂದು ಏನು ಸಾಹಸ ಇತ್ತು, ಬೆಳೆದು ನಿಂತಿದ್ದರು 2014 2024ರವರೆಗೆ, ಅದು ಅದ್ಭುತ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಹಿಂದುತ್ವ ಅನ್ನುವಂಥ ಪರ್ಸೆಂಟೇಜ್ ಭಾಳ ಕಡಿಮೆ ಅದು, ನಿಮಗೆ ಗೊತ್ತಿರಬೇಕು. ಯಾಕಂದರೆ ಮೇಲ್ವರ್ಣೀಯ ಜನ ಮಾತ್ರ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾರೆ, ಉಳಿದ ಜನಕ್ಕೆ ಅದರಲ್ಲೇ ಅದರಲ್ಲೂ ಹಿಂದುಳಿದ ಮತ್ತು SC ST ಸಹಿತ ಈ ಹಿಂದುತ್ವದ ವಿಚಾರಗಳನ್ನು ತುರುಕುವಂಥ ಪ್ರಯತ್ನ ಮಾಡಿದರು ಅಥವಾ ತುರುಕಿದ್ರು ಅಥವಾ ಹಾಕಿದರು ಅಥವಾ ಬೆಳೆಸಿದರು ಯಾವುದಾದ್ರೂ ಅನ್ನ ಅದನ್ನು. ಆ ರೀತಿಯಾಗಿ ಇಡೀ ದೇಶದ ತುಂಬ OBC SC ST ಅನೇಕ ಜನ ಕಡೆ ಪರಿವರ್ತನೆ ಆಗಿದ್ದರೂ ಸಹಿತ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸ್ವತಃ ನಮ್ಮ ಮೋದಿಯವರು ನಾನು OBC ಎನ್ನುವಂಥ ಮಾತನ್ನು ಹೇಳಿ ಆ ನೆಲೆಯಲ್ಲಿ RSS ಸಹಿತ ಕಾಲಕಾಲಕ್ಕೆ ಒಂದಿಷ್ಟು ಬದಲಾವಣೆಗಳು ಮಾಡಿಕೊಂಡು ಕೊನೆಗೆ ಯಾವ ಹಂತಕ್ಕೆ ಬಂತಪ್ಪ ಅಂದರೆ ಬದಲಾವಣೆ ಮಾಡೋ ಜೊತೆಗಿರು ತಮ್ಮ ಮೂಲ ಒಂದು ಹಿಂದುತ್ವವನ್ನು ಬಿಡಲಾರದ 80-20 ಅನ್ನೋ ಗೇಮ್ ಅಂಥೇಳಿ ಅದರಲ್ಲೂ ಯಶಸ್ವಿ ಆದರು. ಯಾಕಂದರೆ ಇಡೀ ಹಿಂದೂಗಳನ್ನ ಒಂದು ಕಡೆ ತಂದರೆ ನಾವು ಆರಾಮಾಗಿ ಗೆಲ್ಲಬಹುದು ಅಂತೇಳೆ. ಆದರೆ RSS ಅಥವಾ ಈ ಸಂಪ್ರದಾಯವಾದಿ ವಿಚಾರಗಳಲ್ಲೇ ಕೇವಲ ಮೇಲ್ವರ್ಣೀಯ ಜನರ ಒಂದು ಏನಪ್ಪ ಅಂದರೆ ಪ್ರಾಬಲ್ಯ ಇರುವುದರಿಂದಾಗ ವಿಶೇಷವಾಗಿ ಇಲ್ಲೇ ಬಿದ್ದಂಥ ಜನ ಅಥವಾ OBC ಅಥವಾ SC ST ಅವಕಾಶಗಳು ಆ ಪ್ರಮಾಣದಲ್ಲಿ ಇಲ್ಲದ್ರಿಂದಾಗಿ ನಿಧಾನಕ್ಕೆ ಈ ಒಂದು ಏನು ಇವರು ಮುಖವಾಡವನ್ನು ಹಾಕ್ಕೊಂಡಿದ್ದರು ಅಭಿವೃದ್ಧಿಯ ಅಭಿವೃದ್ಧಿ ಮುಖವಾಡ ಕಳಿಸಿ ಬಿದ್ದು ಇವತ್ತು ಏನಾಗ್ತಾ ಇದ್ದಪ್ಪ ಅಂದರೆ ನಿಧಾನಕ್ಕೆ ಮೋದಿಯವರು ಈ ಬದುಕು ಸೇರಿದಂಥ ಪ್ರಸಂಗ ಬರ್ತಾ ಇದೆ. ಅದಕ್ಕೆ ಕಾರಣ ಅವ್ರ ನೀತಿಗಳು. ಮತ್ತು ನಿಮಗೆ ಗೊತ್ತದ, ಅವರು ಬಂದಾಗಿಂದ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಜನಸಂಖ್ಯೆ ಅಂದರೆ ಜಾತಿಯವರ ಜನಗಣತಿ ಇರ್ಬೋದು ಅಥವಾ ಜನಗಣತಿ ಇರ್ಬೋದು, ಜೊತೆಗೆ ಬಡವರಿಗೆಲ್ಲ ನಾವು 15 ಲಕ್ಷ ಕೊಡ್ತೇನೆ ಅಂತ ಹೇಳಿದಂಥದ್ದು, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೇನೆ ಅಂತ ಮಾತು ಮಾತಾಡಿದ್ದು, ಇವೆಲ್ಲನೂ ಒಂದೊಂದಾಗಿ ಯಾವ ರೀತಿ ಘೋಷಣೆ ಮಾಡ್ಕೊಂಡು ಬಂದ್ರಪ್ಪ ಅಂತಂದರೆ ಈಗ ಅವ್ರ ಹತ್ರ ಘೋಷಣೆ ಮಾಡೋಕ್ಕೆ ಏನೂ ಉಳಿದಿಲ್ಲ, ಯಾವ ಯೋಜನೆಯೂ ಉಳಿದಿಲ್ಲ, ಮತ್ತು ಯಾವ ಯೋಜನೆ ಯಶಸ್ವಿ ಆಗಲಿಲ್ಲ. 100 ಸ್ಮಾರ್ಟ್ ಸಿಟಿ ಇವತ್ತಿಗೂ ಕನಸಾಗಿದ್ದಾವೆ. ಇನ್ನು ಇನ್ನೊಂದು ಮಾಡಿದರೆ ನಿಮಗೆ ಗೊತ್ತಿರ್ಬೋದು ಏನಪ್ಪ ಅಂದರೆ ಒಬ್ಬೊಬ್ಬ MPಗೆ ಒಂದು ಹಳ್ಳಿಗಳನ್ನು ಒಪ್ಪಿಸಿಬಿಡುವಂಥದ್ದು, ಒಂದು ಆದರ್ಶ ಗ್ರಾಮ ಮಾಡುವಲ್ಲ ಅದರೂ ಸಹಿತ ವಿಫಲರಾದ ಒಂದು ಗ್ರಾಮ ಸಹಿತ ಒಬ್ಬ MPಯಿಂದ ನಿರ್ಮಾಣ ಮಾಡೋಕ್ಕೆ ಆಗಲಿಲ್ಲ. ಹೀಗಾಗಿ ಜನ ಇವ್ರ ಬಗ್ಗೆ ನಿರಾಶೆ ಆಗ್ತಾ ಬಂದರು. ಮೋದಿಯವ್ರ ಬದಲಾಗಿ ಇವರು ಸುಳ್ಳು ಹೇಳ್ತಾರಂತ ಒಮ್ಮೆ ಅಂದು ಬಿಟ್ಟರು, ಜೂಟ್ ಬೋಲೋ ಜೂಟ್ ಬೋಲೋ ಜೂಟ್ ಬೋಲೋ ಅನ್ನೋಂಥ ಮಾತನ್ನು ಈ ಮಾತು ಕೇಳಿದೆ ಪಾಪ ಯಾ ಜನ ಇವ್ರು ನಂಬಲಿಕ್ಕೆ ಹೋಗ್ತಾರ ಅಂತ ಜೂಟ್ ಹೇಳ್ಬೇಕು. ಮತ್ತು ಅದಕ್ಕೆ ಹೇಳ್ತಂದ್ರೆ 15 ಲಕ್ಷ ಪ್ರತಿ ಒಬ್ಬ ಬಡವನ ಖಾತೆ ಬರೋದ್ರ ಬಗ್ಗೆ ನಮ್ಮ ಮಾನ್ಯ ಶಾರವನ್ನು ಕೇಳಿದಾಗ ಅದು ಜುಮ್ಲಾ ರೀ ಅಂತ ಹೇಳಿಬಿಟ್ರು. ಜುಮ್ಲಾ ಅಂದ್ರೆ ಸುಳ್ಳು, ಭ್ರಮೆ ಹುಟ್ಟಿಸಿದ್ರಿ, ಓಟ್ ತಗೊಳ್ಸೋರು ಹಿಂಗೆ ಒಪ್ಪನೇ ಒಪ್ಕೊಳ್ತಾವದು. ಮತ್ತು ಇನ್ನೊಂದು ದೊಡ್ಡ ನಿಮಗೆ ಗೊತ್ತಿರ್ಬೋದು, ನೋಟ್ ಬಂದಿ ಅಂತೀವಿ ನಾವು ಅಥವಾ ಅಮಾನ್ಯೀಕರಣ ನೋಟುಗಳದ್ದು ಅಥವಾ ಡಿಮೊನಟೈಸೇಷನ್ ಅಂತ ಕರ್ಕೊಳ್ತೀವಿ. ನೋಟುಗಳನ್ನ 500 ನೋಟುಗಳನ್ನು ಮತ್ತು 500 ನೋಟುಗಳು ಒಂದೇ ರಾತ್ರಿ ಕ್ಷಣದಲ್ಲಿ ಹಾಳದಾಗ ಈ ದೇಶದ ಭ್ರಷ್ಟಾಚಾರ ಹೋಗ್ತದೆ, ಈ ದೇಶಕ್ಕೆ ಇಲ್ಲೆಲ್ಲ ಕಳಿಸ್ಕೊಂಡ್ಬಿಡ್ತಾರೆ, ಈ ದೇಶದ ಭಯೋತ್ಪಾದಕರು ಹೋಗಿಬಿಡ್ತಾರೆ.